ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 5/12/2021 ಹಾಗೂ 6/12/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸ್ಕೈಟ್ರಾಕ್ಸ್ನಿಂದ 2021 ಯಾವ ವಿಮಾನ ನಿಲ್ದಾಣವನ್ನು ಭಾರತ ಮತ್ತು ಮಧ್ಯ ಏಷ್ಯಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಗುರುತಿಸಲಾಗಿದೆ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನವದೆಹಲಿ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಕೈಟ್ರಾಕ್ಸ್ ಈ ವರ್ಷ ಭಾರತ ಮತ್ತು ಮಧ್ಯ ಏಷ್ಯಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂದು ಗುರುತಿಸಿದೆ. ಸ್ಕೈಟ್ರಾಕ್ಸ್ ಪ್ರಕಟಿಸಿದ ವರ್ಲ್ಡ್ 200 ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಹೈದರಾಬಾದ್, ಮುಂಬೈ ಮತ್ತು ಬೆಂಗಳೂರಿನ ಇತರ ವಿಮಾನ ನಿಲ್ದಾಣಗಳೊಂದಿಗೆ ದೆಹಲಿ ವಿಮಾನ ನಿಲ್ದಾಣವು ಕಾಣಿಸಿಕೊಂಡಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ದೇಶಾದ್ಯಂತ ಹೊಸ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲು ರೂ 36,000 ಕೋಟಿ ಮೌಲ್ಯದ ಹೂಡಿಕೆಯನ್ನು ಯೋಜಿಸಲಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ದೇಶದ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಭಾರತ ಸರ್ಕಾರಕ್ಕೆ ಸಹಾಯ ಮಾಡಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADB ಎಷ್ಟು ಸಾಲವನ್ನು ಅನುಮೋದಿಸಲಾಗಿದೆ? $500 ಮಿಲಿಯನ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ದೇಶದ ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಕೊರೋನಾ ವೈರಸ್ ಕಾಯಿಲೆಯ COVID-19 ಸಾಂಕ್ರಾಮಿಕದ ಪರಿಣಾಮವನ್ನು ತಗ್ಗಿಸಲು ಭಾರತ ಸರ್ಕಾರಕ್ಕೆ ಸಹಾಯ ಮಾಡಲು $500 ಮಿಲಿಯನ್ ಅಂದರೆ ಸುಮಾರು 3,752 ಕೋಟಿ ರೂಪಾಯಿಗಳ ಸಾಲವನ್ನು ಅನುಮೋದಿಸಿದೆ. ಸಾಲವು ಶಾಲಾ ಶಿಕ್ಷಣಕ್ಕಾಗಿ ಸಂಯೋಜಿತ ಯೋಜನೆ ಸಮಗ್ರ ಶಿಕ್ಷಾ ಮತ್ತು ಶಿಕ್ಷಣ ಸಚಿವಾಲಯದ MOE ಹೊಸ ಮಾದರಿಯ ಶಾಲಾ ಉಪಕ್ರಮವನ್ನು ಒಳಗೊಳ್ಳುವ ಮತ್ತು ಸಮಾನವಾದ ಕಲಿಕೆಯ ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸಲು ಬೆಂಬಲಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. 10ನೇ ವಾರ್ಷಿಕ ವಿಶ್ವ ಸಹಕಾರಿ ಮಾನಿಟರ್ ಆನ್ಯುವಲ್ ವರ್ಲ್ಡ್ ಕೋಆಪರೇಟಿವ್ ಮಾನಿಟರ್ WCM ವರದಿಯ 2021 ಆವೃತ್ತಿಯಲ್ಲಿ ಯಾವ ಕಂಪನಿಯು ವಿಶ್ವದ ಅಗ್ರ 300 ಸಹಕಾರಿಗಳಲ್ಲಿ No.1 ಸಹಕಾರಿ, No.1 ಕೋಆಪರೇಟಿವ್ ಎಂದು ಸ್ಥಾನ ಪಡೆದಿದೆ? ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ IFCO IFFCO 10ನೇ ವಾರ್ಷಿಕ ವಿಶ್ವ ಸಹಕಾರಿ ಮಾನಿಟರ್ WCM ವರದಿಯ 2021 ಆವೃತ್ತಿಯಲ್ಲಿ ವಿಶ್ವದ ಅಗ್ರ 300 ಸಹಕಾರಿಗಳಲ್ಲಿ No.1 ಸಹಕಾರಿ ಎಂದು ಸ್ಥಾನ ಪಡೆದಿದೆ. 2021 WCM ವರದಿಯನ್ನು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ICA ಮತ್ತು ಯುರೋಪಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆನ್ ಕೋಆಪರೇಟಿವ್ ಅಂಡ್ ಸೋಷಿಯಲ್ ಎಂಟರ್ಪ್ರೈಸಸ್ ಯೂರಿಕ್ಸ್ ಪ್ರಕಟಿಸಿದೆ. WCM ವಿಶ್ವದಾದ್ಯಂತ ಸಹಕಾರಿಗಳ ಬಗ್ಗೆ ದೃಢವಾದ ಆರ್ಥಿಕ, ಸಾಂಸ್ಥಿಕ ಮತ್ತು ಸಾಮಾಜಿಕ ಡೇಟಾವನ್ನು ಸಂಗ್ರಹಿಸಲು ವಿನ್ಯಾಸಗೊಳಿಸಲಾದ ಯೋಜನೆಯಾಗಿದೆ. ಅಬೌಟ್ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ IFCO ಫೌಂಡೆಡ್ 1967, ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಡೆಲ್ಲಿ. MD ಅಂಡ್ CEO ಡಾಕ್ಟರ್ US ಅವಸ್ತಿ. OECD ಫೈನಾನ್ಷಿಯಲ್ 2022 ಭಾರತದ ಆರ್ಥಿಕ ಬೆಳವಣಿಗೆಯ ಮುನ್ಸೂಚನೆಯನ್ನು ಎಷ್ಟು ಎಂದು ಅಂದಾಜು ಮಾಡಿದೆ? 9.4%. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ OECD ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿಗಾಗಿ ಪ್ಯಾರಿಸ್ ಮೂಲದ ಸಂಸ್ಥೆ September 2021 ಅಂದಾಜಿಸಲಾದ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು 9.7%ರಿಂದ ಫೈನಾನ್ಷಿಯಲ್ 22 9.4%ಗೆ ಕಡಿಮೆ ಮಾಡಿದೆ. ಇದು ಭಾರತೀಯ ಆರ್ಥಿಕತೆಯು ಫೈನಾನ್ಷಿಯಲ್ 23 8.1% ಮತ್ತು ಫೈನಾನ್ಷಿಯಲ್ 24 5%ಗೆ ಏರಲಿದ್ದು ಮಧ್ಯಮ ಬೆಳವಣಿಗೆಯನ್ನು ನಿರೀಕ್ಷಿಸಿದೆ. OECD 2021 ಜಾಗತಿಕ ಬೆಳವಣಿಗೆಯ ಮುನ್ಸೂಚನೆಯನ್ನು ಹಿಂದಿನ 5.7%ರಿಂದ 5.6%ಗೆ ಇಳಿಸಿದೆ. 3 ಈಸ್ ದಿ ರೈಟ್ ಆನ್ಸರ್. ಇಂಡಿಯಾ GDP ಪ್ರೊಜೆಕ್ಟೆಡ್ ಫೈನಾನ್ಷಿಯಲ್ 2022 2021-22 ವರ್ಲ್ಡ್ ಬ್ಯಾಂಕ್ 3%, ADB 10%, UN 7.5%,
IMF 9.5%, ICRA 9%, RBI 9.5%. ಯಾವ ಬ್ಯಾಂಕ್ ಇತ್ತೀಚೆಗೆ ತನ್ನ 650 ಮಿಲಿಯನ್ US ಡಾಲರ್ ಗ್ರೀನ್ ಬಾಂಡ್ಗಳನ್ನು ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇಂಡಿಯಾ INX ಮತ್ತು ಲಕ್ಸೆಂಬರ್ಗ್ ಸ್ಟಾಕ್ ಎಕ್ಸ್ಚೇಂಜ್ ಲಕ್ಸ್ SE ನಲ್ಲಿ ಏಕಕಾಲದಲ್ಲಿ ಪಟ್ಟಿ ಮಾಡಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ತನ್ನ 650 ಮಿಲಿಯನ್ US ಡಾಲರ್ ಹಸಿರು ಬಾಂಡ್ಗಳನ್ನು ಏಕಕಾಲದಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇಂಡಿಯಾ INX ಮತ್ತು ಲಕ್ಸೆಂಬರ್ಗ್ ಸ್ಟಾಕ್ ಎಕ್ಸ್ಚೇಂಜ್ ಲಕ್ಸೆನಲ್ಲಿ ಪಟ್ಟಿ ಮಾಡಿದೆ. ಈ ಡ್ಯುಯಲ್ ಲಿಸ್ಟಿಂಗ್ 2021 ವಿಶ್ವ ಹೂಡಿಕೆದಾರರ ವಾರದ WIW ಸಸ್ಟೈನಬಲ್ ಫೈನಾನ್ಸ್ ವಿಷಯಕ್ಕೆ ಅನುಗುಣವಾಗಿದೆ. ಇದನ್ನು ನಿಯಂತ್ರಕ ಸಂಸ್ಥೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟ್ರಲ್ ಅಥಾರಿಟಿ IFSCA ಸೂಚಿಸಿದೆ. ಇಂಡಿಯಾ INX ಈಗ 33 ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಬಾಂಡ್ ಲಿಸ್ಟಿಂಗ್ ಸ್ಥಳವಾಗಿ ಹೊರಹೊಮ್ಮಿದೆ. 4 is the right answer. About India International Exchange, India INX, founded 2017, headquarters Gandhinagar, Gujarat, MD and CEO V. Balasubramaniam. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳಿಗೆ ಯುನೆಸ್ಕೋ ಸದ್ಭಾವನಾ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ನವೋಮಿ ಕವಾಸೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಇದರ ಡೈರೆಕ್ಟರ್ ಜನರಲ್ ಆಡ್ರೆ ಅಜೌಲೆ ಅವರು ಜಪಾನಿನ ಚಲನಚಿತ್ರ ನಿರ್ದೇಶಕಿ ನವೋಮಿ ಕವಾಸೆ ಅವರನ್ನು ಸಾಂಸ್ಕೃತಿಕ ಮತ್ತು ಸೃಜನಶೀಲ ಉದ್ಯಮಗಳಿಗೆ ಯುನೆಸ್ಕೋ ಸೌಹಾರ್ದ ರಾಯಭಾರಿಯಾಗಿ ನೇಮಿಸಿದ್ದಾರೆ. ಹೆಚ್ಚು ನ್ಯಾಯಯುತ ಸಮಾಜಗಳ ಅಭಿವೃದ್ಧಿಯ ಸೇವೆಯಲ್ಲಿ ಸಂಸ್ಕೃತಿ ಮತ್ತು ಸೃಜನಶೀಲತೆಗೆ ಅವರ ಬದ್ಧತೆಗಾಗಿ ವಿಶೇಷವಾಗಿ ಹುಡುಗಿಯರು ಮತ್ತು ಮಹಿಳೆಯರಿಗೆ ಮತ್ತು ಯುನೆಸ್ಕೋದ ಉದ್ದೇಶಗಳಿಗಾಗಿ ಅವರ ಬೆಂಬಲಕ್ಕಾಗಿ ಅವರು ಗುರುತಿಸಲ್ಪಟ್ಟಿದ್ದಾರೆ. 3 ಇಸ್ ದಿ ರೈಟ್ ಆನ್ಸರ್. ಅಬೌಟ್ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್, ಫೌಂಡೆಡ್ 16 ನವೆಂಬರ್ 1945, ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಫ್ರಾನ್ಸ್, ಮೆಂಬರ್ಸ್ 193 ಕಂಟ್ರೀಸ್, ಹೆಡ್ ಆಡ್ರೆ ಅಜೌಲೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ IMF ಹೊಸ ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರಾಗಿ FDMD ಯಾರು ನೇಮಕಗೊಂಡಿದ್ದಾರೆ? ಗೀತಾ ಗೋಪಿನಾಥ್. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನ ಮುಖ್ಯ ಅರ್ಥಶಾಸ್ತ್ರಜ್ಞೆ ಗೀತಾ ಗೋಪಿನಾಥ್ ಅವರು ಸಂಸ್ಥೆಯ ನಂಬರ್ 2 ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕ FDMD ಜೆಫ್ರಿ ಒಕಾ ಮೊಟೋ ಅವರು ಮುಂದಿನ ವರ್ಷದ ಆರಂಭದಲ್ಲಿ IMF ಅನ್ನು ತೊರೆಯಲಿದ್ದಾರೆ ಮತ್ತು ಗೀತಾ ಗೋಪಿನಾಥ್ IMF ನ ಹೊಸ ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರಾಗಲಿದ್ದಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ತನ್ನ ಮೊದಲ 2 ಪ್ರಮುಖ ಸ್ಥಾನಗಳಲ್ಲಿ ಮಹಿಳೆಯನ್ನು ಹೊಂದಿರುತ್ತದೆ. ಅಬೌಟ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಫಾರ್ಮೇಷನ್ 27 ಡಿಸೆಂಬರ್ 1945, ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC ಯುನೈಟೆಡ್ ಸ್ಟೇಟ್ಸ್, ಮೆಂಬರ್ ಕಂಟ್ರೀಸ್ 190, MD ಕ್ರಿಸ್ಟೆಲಿನಾ ಜಾರ್ಜಿವಾ. ಯಾವ ರಾಜ್ಯದ ಪೊಲೀಸರಿಗೆ ಅಧ್ಯಕ್ಷರ ಬಣ್ಣ ಪ್ರೆಸಿಡೆಂಟ್ಸ್ ಕಲರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಹಿಮಾಚಲ ಪ್ರದೇಶ ಪೊಲೀಸರಿಗೆ ಅಧ್ಯಕ್ಷರ ಬಣ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಇದನ್ನು ರಾಜ್ಯ ಪೊಲೀಸರ ಪರವಾಗಿ ಪೊಲೀಸ್ ಮಹಾನಿರ್ದೇಶಕ ಸಂಜಯ್ ಕುಂದು ಸ್ವೀಕರಿಸಿದರು. ಹಿಮಾಚಲ ಪ್ರದೇಶ ಪೊಲೀಸರು ಶಿಮ್ಲಾದ ಐತಿಹಾಸಿಕ ರಿಡ್ಜ್ ಗ್ರೌಂಡ್ನಲ್ಲಿ ರಾಷ್ಟ್ರಪತಿಗಳ ಬಣ್ಣದ ಪ್ರಶಸ್ತಿ ಸಮಾರಂಭವನ್ನು ನಡೆಸಿದ್ದಾರೆ. ಹಿಮಾಚಲ ಪ್ರದೇಶ ಪೊಲೀಸರು ಈ ಗೌರವವನ್ನು ಪಡೆದ ಭಾರತದ 8ನೇ ರಾಜ್ಯ ಪೊಲೀಸ್ ಪಡೆಯಾಗಿದೆ. ಅಧ್ಯಕ್ಷ ಬಣ್ಣ ಒಂದು ವಿಶೇಷ ಸಾಧನೆಯಾಗಿದ್ದು ರಾಜ್ಯ ಪೊಲೀಸರು ಮಾನವೀಯತೆಯ ಸೇವೆಯಲ್ಲಿ ಉನ್ನತ ಸ್ಥಾನದಲ್ಲಿರುವವರಿಗೆ ಜೊತೆಗೆ ಕಾರ್ಯಕ್ಷಮತೆ, ವೃತ್ತಿಪರತೆ, ಸಮಗ್ರತೆ, ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಇತರ ಅಂಶಗಳನ್ನು ಹೊಂದಿರುವವರಿಗೆ ನೀಡಲಾಗುತ್ತದೆ. ಅಬೌಟ್ ಹಿಮಾಚಲ್ ಪ್ರದೇಶ್, ಕ್ಯಾಪಿಟಲ್ ಶಿಮ್ಲಾ ಸಮ್ಮರ್, ಧರ್ಮಸ್ಥಳ ಧರ್ಮಶಾಲಾ ವಿಂಟರ್. ಗವರ್ನರ್ ರಾಜೇಂದ್ರ ಅರ್ಲೇಕರ್, ಚೀಫ್ ಮಿನಿಸ್ಟರ್ ಜೈರಾಮ್ ಠಾಕೂರ್. ಹಿಮಾಚಲ ಪ್ರದೇಶ 2 ರಾಜಧಾನಿಗಳನ್ನು ಹೊಂದಿದ್ದು ಬೇಸಿಗೆ ಸಮಯದಲ್ಲಿ ಶಿಮ್ಲಾ ಹಾಗೂ ವಿಂಟರ್ ಸಮಯದಲ್ಲಿ ಧರ್ಮಶಾಲಾ ಇದರ ರಾಜಧಾನಿ ಆಗಿದೆ. ವಿಕಲಾಂಗ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಾಬಿಲಿಟೀಸ್ ಅನ್ನು ಪ್ರತಿ ವರ್ಷ ಈ ಯಾವ ದಿನದಂದು ಆಚರಿಸಲಾಗುತ್ತದೆ? 3 ಡಿಸೆಂಬರ್.
ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ ಅಥವಾ ವಿಶ್ವ ಅಂಗವಿಕಲರ ದಿನವು ಪ್ರತಿ ವರ್ಷ ಡಿಸೆಂಬರ್ 3ರಂದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಉದ್ದೇಶದಿಂದ ಆಚರಿಸಲಾಗುವ ಜಾಗತಿಕ ಆಚರಣೆಯಾಗಿದೆ. ಈ ದಿನದ ವಾರ್ಷಿಕ ಆಚರಣೆಯನ್ನು 1992ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ರೆಸಲ್ಯೂಷನ್ 47-3 ಮೂಲಕ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನದ ಪ್ರತಿಯೊಂದು ಅಂಶಗಳಲ್ಲಿ ವಿಕಲಾಂಗ ವ್ಯಕ್ತಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಅರಿವನ್ನು ಹೆಚ್ಚಿಸುವ ಉದ್ದೇಶದಿಂದ ಘೋಷಿಸಲಾಯಿತು. ಥೀಮ್ 2021 ಒಳಗೊಳ್ಳುವ, ಪ್ರವೇಶಿಸಬಹುದಾದ ಮತ್ತು ಸಮರ್ಥನೀಯವಾದ COVID-19 ಪ್ರಪಂಚದ ಕಡೆಗೆ ವಿಕಲಾಂಗ ವ್ಯಕ್ತಿಗಳ ನಾಯಕತ್ವ ಮತ್ತು ಭಾಗವಹಿಸುವಿಕೆ, ಲೀಡರ್ಶಿಪ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ಪರ್ಸನ್ಸ್ ವಿತ್ ಡಿಸಾಬಿಲಿಟೀಸ್ ಟುವರ್ಡ್ ಅಂಡ್ ಇನ್ಕ್ಲೂಸಿವ್, ಅಕ್ಸೆಸಬಲ್ ಅಂಡ್ ಸಸ್ಟೈನಬಲ್ ಪೋಸ್ಟ್ COVID-19 ವರ್ಲ್ಡ್. 3 ಇಸ್ ದಿ ರೈಟ್ ಆನ್ಸರ್. ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ನ ನಿರ್ವಾಹಕ ನಾಗೇಶ್ವರ ರಾವ್ ವೈ ಅವರಿಗೆ ಸಹಾಯ ಮಾಡಲು RBI ನೇಮಿಸಿದ ಸಲಹಾ ಸಮಿತಿಯ ಸದಸ್ಯರು ಯಾರು? ಮೇಲಿನ ಎಲ್ಲ. ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ RCLನ ನಿರ್ವಾಹಕರಿಗೆ ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡಲು RBI 3 ಸದಸ್ಯರ ಸಲಹಾ ಸಮಿತಿಯನ್ನು ನೇಮಿಸಿದೆ. ನಾಗೇಶ್ವರ ರಾವ್ ವೈ ಅವರನ್ನು ಕಂಪನಿಯ ನಿರ್ವಾಹಕರನ್ನಾಗಿ ನೇಮಿಸುವ ಮೂಲಕ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ RCLನ ನಿರ್ದೇಶಕರ ಮಂಡಳಿಯನ್ನು RBI ರದ್ದುಗೊಳಿಸಿತು. ಸದಸ್ಯರು ಸಂಜೀವ್ ನೌಟಿಯಾಲ್, ಶ್ರೀನಿವಾಸನ್ ವರದರಾಜನ್ ಹಾಗೂ ಪ್ರವೀಣ್ ಪಿ ಕಡ್ಲೆ. 4 ಇಸ್ ದಿ ರೈಟ್ ಆನ್ಸರ್. ಭೋಪಾಲ್ ಅನಿಲ ದುರಂತ ಸಂಭವಿಸಿದ ವರ್ಷ ಯಾವುದು? 1984. ಭೋಪಾಲ್ ಅನಿಲ ದುರಂತವು 2 ಮತ್ತು 3 ಡಿಸೆಂಬರ್ 1984 ರಾತ್ರಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ UCIL ಯುಸಿಲ್ ಕೀಟನಾಶಕ ಘಟಕದಲ್ಲಿ ಅನಿಲ ಸೋರಿಕೆಯಾದಾಗ ಸಂಭವಿಸಿತು. ಸುಮಾರು 500,000 ಹೆಚ್ಚು ಜನರು ಮೀಥೈಲ್ ಐಸೋಸೈನೇಟ್ ಅನಿಲಕ್ಕೆ ಒಡ್ಡಿಕೊಂಡಿದ್ದರಿಂದ ಈ ದುರಂತವನ್ನು ವಿಶ್ವದ ಅತ್ಯಂತ ಕೆಟ್ಟ ಕೈಗಾರಿಕಾ ವಿಪತ್ತುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಡಿಸೆಂಬರ್ 3ರಂದು ಯಾವ ಮಾಜಿ ಭಾರತೀಯ ರಾಷ್ಟ್ರಪತಿಯವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ? ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನವನ್ನು ಡಿಸೆಂಬರ್ 3ರಂದು ಆಚರಿಸಲಾಗುತ್ತದೆ. ಮಾಜಿ ಅಧ್ಯಕ್ಷರು ಡಿಸೆಂಬರ್ 3, 1884ರಂದು ಜನಿಸಿದರು. ಅವರು 1950ರಿಂದ 1962ರವರೆಗೆ ಅಧಿಕಾರದಲ್ಲಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಫಾರ್ಚೂನ್ ಇಂಡಿಯಾ 50 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ನಿರ್ಮಲಾ ಸೀತಾರಾಮನ್. ಫಾರ್ಚೂನ್ ಇಂಡಿಯಾ 50 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಗ್ರಸ್ಥಾನದಲ್ಲಿದ್ದಾರೆ. ರಿಲಯನ್ಸ್ನ ನೀತಾ ಅಂಬಾನಿ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. WHO ಮುಖ್ಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ 3ನೇ ಸ್ಥಾನದಲ್ಲಿದ್ದಾರೆ ಮತ್ತು ಬಯೋಕಾನ್ ಲಿಮಿಟೆಡ್ನ ಸಂಸ್ಥಾಪಕಿ ಕಿರಣ್ ಮಜುಂದರ್ ಶಾ 4ನೇ ಸ್ಥಾನದಲ್ಲಿದ್ದಾರೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತ ಮತ್ತು ಪರಾಗ್ವೆ ನಡುವೆ 3ನೇ ವಿದೇಶಾಂಗ ಕಚೇರಿ ಸಮಾಲೋಚನೆ FOC ಡಿಸೆಂಬರ್ 1ರಂದು ನಡೆಯಿತು. ಭಾರತೀಯ ನಿಯೋಗ ನೇತೃತ್ವ ವಹಿಸಿದವರು ಯಾರು? ರಿವಾ ಗಂಗೂಲಿ ದಾಸ್. ಭಾರತ ಮತ್ತು ಪರಾಗ್ವೆ ನಡುವಿನ 3ನೇ ವಿದೇಶಿ ಕಚೇರಿ ಸಮಾಲೋಚನೆ ಫಾರಿನ್ ಆಫೀಸ್ ಕನ್ಸಲೇಷನ್ FOC ಡಿಸೆಂಬರ್ 1ರಂದು ನಡೆಯಿತು. ಭಾರತೀಯ ನಿಯೋಗವನ್ನು ರಿವಾ ಗಂಗೂಲಿ ದಾಸ್ ನೇತೃತ್ವ ವಹಿಸಿದ್ದಾರೆ ಮತ್ತು ಪರಾಗ್ವೆಯ ತಂಡವನ್ನು ಮಾರ್ಸೆಲೋಸ್ ಕಾಪಿನಿಯಾಂಡ್ ಮತ್ತು ರೌಲ್ ಕ್ಯಾನೋ ರಿಕಿಯಾರ್ಡಿ ಪ್ರತಿನಿಧಿಸಿದ್ದರು. ಎರಡೂ ಕಡೆಯವರು ಸಾಂಸ್ಕೃತಿಕ ಮತ್ತು ಕಾನ್ಸುಲರ್ ವಿಷಯಗಳಲ್ಲಿ ಸಹಯೋಗವನ್ನು ಸುಧಾರಿಸುವ ಮಾರ್ಗಗಳನ್ನು ಚರ್ಚಿಸಿದರು. ಅವರು ಸಾಂಕ್ರಾಮಿಕ ನಿರ್ವಹಣೆಯ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ರಾಜತಾಂತ್ರಿಕ ಸಂಬಂಧಗಳ 60ನೇ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು. ಎರಡೂ ಕಡೆಯವರು ದಕ್ಷಿಣ ಏಷ್ಯಾ ಮತ್ತು ದಕ್ಷಿಣ ಅಮೆರಿಕದಲ್ಲಿನ ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಭಾರತದಲ್ಲಿ ಪರಾಗ್ವೆ ರಾಯಭಾರ ಕಚೇರಿಯನ್ನು 2006ರಲ್ಲಿ ಉದ್ಘಾಟಿಸಲಾಯಿತು. ಪರಾಗ್ವೆಯ ಗೌರವ ದೂತವಾಸವು ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈನಲ್ಲಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1. ಇದು ಕಳ್ಳ ಸಾಗಣೆ ವಿರೋಧಿ ಗುಪ್ತಚರ ಮತ್ತು ತನಿಖೆಗಾಗಿ ಒಂದು ಉನ್ನತ ಸಂಸ್ಥೆಯಾಗಿದೆ. 2. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ತನ್ನ 64ನೇ ಸಂಸ್ಥಾಪನಾ ದಿನವನ್ನು ಡಿಸೆಂಬರ್ 4ರಂದು ಆಚರಿಸಿತು. ಸರಿಯಾದ ಕೋಡ್ ಅನ್ನು ಆಯ್ಕೆ ಮಾಡಿ.
ಒಂದು ಮತ್ತು ಎರಡು ಎರಡೂ ಕೂಡ ಸರಿ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ತನ್ನ 64ನೇ ಸಂಸ್ಥಾಪನಾ ದಿನವನ್ನು ಡಿಸೆಂಬರ್ 4ರಂದು ಆಚರಿಸಲಿದೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ 2020-21ರ ಭಾರತದಲ್ಲಿ ಕಳ್ಳ ಸಾಗಣೆ ಕುರಿತು ವರದಿಯನ್ನು ಬಿಡುಗಡೆ ಮಾಡುತ್ತದೆ. ವರದಿಯು ಕಳೆದ ವರ್ಷದಲ್ಲಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRIನ ಕಾರ್ಯಕ್ಷಮತೆಯನ್ನು ಎತ್ತಿ ತೋರಿಸುತ್ತದೆ. ರಾಷ್ಟ್ರೀಯ ಭದ್ರತೆ, ವಿದೇಶಿ ವ್ಯಾಪಾರ ನೀತಿ, ಚಿನ್ನದ ಕಳ್ಳ ಸಾಗಣೆ, ಪರಿಸರ ಉಲ್ಲಂಘನೆ, ಮಾದಕ ದ್ರವ್ಯ ಆಮದು ಮತ್ತು ರಫ್ತು ವಂಚನೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಇದು ಉಲ್ಲೇಖಿಸಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯವು ಪ್ರಾದೇಶಿಕ ಕಸ್ಟಮ್ಸ್ ಜಾರಿ ಸಭೆಯನ್ನು ಸಹ ಆಯೋಜಿಸುತ್ತದೆ. ಇಂದಿನ ರಸಪ್ರಶ್ನೆ ಪ್ರಶ್ನೆ ಒಂದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಪ್ರಧಾನ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ನ ಪ್ರಧಾನ ಕಚೇರಿ ಎಲ್ಲಿದೆ? ಪ್ರಶ್ನೆ ಎರಡು, 2022ರ ಆರ್ಥಿಕ ವರ್ಷದಲ್ಲಿ ಇಂಡಿಯಾ GDP ಎಷ್ಟು ಎಂದು RBI ಅಂದಾಜಿಸಿದೆ? 2022ರ ಆರ್ಥಿಕ ವರ್ಷದಲ್ಲಿ ಇಂಡಿಯಾ GDP ಎಷ್ಟು ಎಂದು RBI ಅಂದಾಜಿಸಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೆ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.